ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಮಗನ ಕಣ್ಣೀರು ನೋಡಿ ಡಿಕೆಶಿ ತಾಯಿ ಶಾಪ. ನನ್ನ ಮಗನಿಗೆ ಕಿರುಕುಳ ಕೊಟ್ಟವರಿಗೆ ಒಳ್ಳೆಯದಾಗಲ್ಲ. ಗೌರಿ ಗಣೇಶ ಹಬ್ಬದಂದೇ ಡಿಕೆಶಿ ತಾಯಿ ಗೌರಮ್ಮನ ಕಣ್ಣೀರು. ಹೇಮಾವತಿ ಎಡದಂಡ ನಾಲಾ ಕಾಮಗಾರಿಯಲ್ಲಿ ಭಾರಿ ಗೋಲ್ಮಾಲ್. ಕಳಪೆ ಕೆಲಸ ಮಾಡಿ ಸರ್ಕಾರದ ಹಣವನ್ನ ಕೊಳ್ಳೆ ಹೊಡೆದಿರುವ ಉಪ್ಪಾರ್ ಕಂಪನಿ. ಇಲಾಖೆ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಿ ಗ್ರಾಮಸ್ಥರ ಆಕ್ರೋಶ. ನಾಪತ್ತೆಯಾಗಿದ್ದ ಪೊಲೀಸ್ ಅಧಿಕಾರಿಗಳು ಸೇಫ್. ಕಾರವಾರ ಡಿವೈಎಸ್ಪಿ ಪಿ ಶಂಕರ್ ಮಾರಿಯಾಳ್ ಸಂಜೆ ಕೈಗಾಬಾರೆ ರಸ್ತೆ ಸಮೀಪ ನಾಪತ್ತೆಯಾಗಿದ್ರು. ಇದೀಗ ವಾರ್ತೆಗಳ ವಿವರ. ಮುತ್ತೂರು ಗ್ರಾಮದ ನೆರೆ ಸಂತ್ರಸ್ತರಿಗೆ ಸರ್ಕಾರದಿಂದ ಆಹಾರ ಧಾನ್ಯಗಳ ಕಿಟ್ ವಿತರಿಸಲಾಯಿತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ನೆರೆ ಸಂತ್ರಸ್ತರಿಗೆ ಆಹಾರ ಧಾನ್ಯಗಳ ವಿತರಣೆ ಕಿಟ್ ಅನ್ನು ವಿತರಿಸಿದ್ದರು. ಬಾಗಲಕೋಟೆ ಜಿಲ್ಲೆಯ ಪ್ರಕೃತಿ ವಿಕೋಪಕ್ಕೆ ಒಳಗಾದ ಸಂತ್ರಸ್ತರಿಗೆ ವಿಶೇಷ ಪ್ಯಾಕೇಜ್ ಅಡಿಯಲ್ಲಿ ಮುತ್ತೂರು ಗ್ರಾಮದ ನೆರೆ ಸಂತ್ರಸ್ತ ಪ್ರತಿ ಕುಟುಂಬಕ್ಕೆ 1 ಕೆಜಿ ಉಪ್ಪು, 1 ಕೆಜಿ ಸಕ್ಕರೆ, 1 ಕೆಜಿ ಎಣ್ಣೆ, 1 ಕೆಜಿ ಬೇಳೆ, 10 ಕೆಜಿ ಅಕ್ಕಿ, 5 ಲೀಟರ್ ಸೀಮೆಎಣ್ಣೆ ಇರುವ ಉಚಿತ ಕಿಟ್ಗಳನ್ನು ಸರ್ಕಾರದ ಪರವಾಗಿ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಂಚಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಅರುಣ್ ದೇಮಾಯಿ, ಗ್ರಾಮ ಲೆಕ್ಕಾಧಿಕಾರಿ ಗಿರೀಶ್ ಕಬಾಡಗಿ, ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಆರ್ಎಸ್ ಕೋಲಾರ್, ಸಿಬ್ಬಂದಿಗಳಾದ ಎಸ್ಎಸ್ ರಾಠೋಡ್, ಅಪ್ಪಣ್ಣ ಹಿಪ್ಪರಿಗಿ, ಡಿಎಂ ಬಡಿಗೇರ್ ಸೇರಿದಂತೆ ಮುಂತಾದವರು ಇದ್ದರು. ನೆರೆ ಹಾವಳಿಗೆ ತುತ್ತಾಗಿ ಮನೆ ಕಳೆದುಕೊಂಡವರಿಗೆ ಸಂತ್ರಸ್ತರಿಗೆ ಸರ್ಕಾರ ಕೂಡಲೇ ನಿವೇಶನ ಕಟ್ಟಿಕೊಡುವ ಕಾರ್ಯ ಮಾಡಬೇಕಿದ್ದು, ಅದಕ್ಕೆ ಗೋಕಾಕ್ ಗ್ರಾಮದಲ್ಲಿದ್ದ ಸರ್ಕಾರಿ ಖಾಲಿ ಪ್ರದೇಶ ಜಮೀನಿನಲ್ಲಿ ನಿವೇಶನಗಳನ್ನು ರಚಿಸಿ ಕೊಡಬೇಕೆಂದು ಬಿಜೆಪಿ ಮುಖಂಡ ಅಶೋಕ್ ಪೂಜಾರಿ ಒತ್ತಾಯಿಸಿದ್ದಾರೆ. ಗೋಕಾಕ್ ನಗರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 100 ವರ್ಷಗಳ ಇತಿಹಾಸದಲ್ಲೇ ಎಂದು ನೋಡಿದ ಭೀಕರ ಪ್ರವಾಹದಿಂದ ತತ್ತರಿಸಿರುವ ಗೋಕಾಕ್ ನಗರದ ಹೆಚ್ಚಿನ ಭಾಗ ನೆರೆಹಾವಳಿಯಿಂದ ಸಂಪೂರ್ಣ ಜಲಾವೃತವಾಗಿದ್ದು, ಈ ಸಂದರ್ಭದಲ್ಲಿ ಸುಮಾರು 2,000ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯ ಮನೆಗಳು ಸಂಪೂರ್ಣ ನಾಶವಾಗಿದ್ದು, 3,000ಕ್ಕಿಂತಲೂ ಹೆಚ್ಚಿನ ಜನರು ಬಾಡಿಗೆ ಮನೆಗಳು ದೊರೆಯದೆ ಗುಡಿ ಗುಂಡಾರಗಳಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಸರ್ಕಾರ ಇದೀಗ ಅವರಿಗೆ ವಸತಿ ಕಲ್ಪಿಸುವ ಕಾರ್ಯ ಮಾಡಬೇಕಿದ್ದು, ಗೋಕಾಕ್ ಗ್ರಾಮ ಹದ್ದಿಗೆ ಸೀಮಿತವಾಗಿರುವ ನಗರದ ಗೋಕಾಕ್ ಫಾಲ್ಸ್ ರಸ್ತೆಗೆ ಹೊಂದಿಕೊಂಡಿರುವ ಬೈರುಕೊಳ್ಳದ ಎದುರಿಗೆ ಇರುವ ಸರ್ಕಾರಿ ಖಾಲಿ ಭೂ ಪ್ರದೇಶ ಸರ್ವೆ ನಂಬರ್ 246/A ಕ್ಷೇತ್ರದ 312 ಎಕರೆ 10 ಗುಂಟೆ ಜಾಗವು ಯಾವುದೇ ತರಹದ ಉಪಯೋಗವಿಲ್ಲದೆ ಪಾಳು ಬಿದ್ದಿದೆ. ಅದನ್ನು ಜನರಿಗೆ ನೀಡಬೇಕೆಂದು ಒತ್ತಾಯಿಸಿದರು. ಈ ಪ್ರದೇಶವನ್ನು 1884ರಲ್ಲಿ ಜಲವಿದ್ಯುತ್ ಸ್ಥಾವರ ಘಟಕ ಮತ್ತು ನೂಲಿನ ಗಿರಣಿ ಪ್ರಾರಂಭಿಸಲು ಗೋಕಾಕ್ ಮಿಲ್ಸ್ ಕಂಪನಿಗೆ 99 ವರ್ಷಗಳ ಅವಧಿಗೆ ಲೀಸ್ ನೀಡಲಾಗಿತ್ತು. ಆದರೆ ಅದನ್ನು ಬಳಸಿಕೊಳ್ಳದೆ ಖಾಲಿ ಬಿಟ್ಟಿದ್ದು, ಅದನ್ನು ಇದೀಗ ನೆರೆಪೀಡಿತರಿಗೆ ಪುನರ್ವಸತಿಗಾಗಿ ನೀಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಎವೈ ಪಂಗನ್ನವರ್, ದಸ್ತಗಿರ್ ಪೈಲ್ವಾನ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಮನೆ ಕಟ್ಟಾಕಿಷ್ಟು ಅಂತ ಹಣ ಕೊಡ್ತಾರೆ, ಸ್ವಾಗತ. ಆದ್ರೆ ನಮ್ಮ ಚಿಂತನೆ ಏನಂತಂದ್ರೆ, ಯಾವಾಗ ಬೇಕಾದ್ರೂ ಸಹಿತ ಈ ಪ್ರಮಾಣದ ದೊಡ್ಡ ಪ್ರವಾಹ ಬಂದರೂ ಸಹಿತ ಮುಂದೆ ಇದೇ ಸಂದರ್ಭದ ಸಂಕಷ್ಟವನ್ನ ಅವತ್ತಿನ ದಿವಸದೊಳಗ ಈ ಗೋಕಾಕದ ಜನತೆ ಅನುಭವಿಸಬಾರದು. ಅಟ್ಲೀಸ್ಟ್ ಒಂದ್ ರೀತಿಯ ಭಯಭೀತ ಮುಕ್ತವಾದ ವಾತಾವರಣದೊಳಗ ಆ ಪ್ರವಾಹ ಬಂದಾಗ ಅವ್ರು ಇರಬೇಕು. ಇದಕ್ಕಿನ್ ಸೊಲ್ಯೂಷನ್ ಏನು? ಬಹುಶಃ ಇದಕ್ಕ ಉತ್ತರ ಅಂದ್ರೆ, ಪ್ರವಾಹದ ಒಂದು ಪರಿವಿಧಿ ವ್ಯಾಪ್ತಿ, ಆ ವ್ಯಾಪ್ತಿ ಮೀರಿ ನಾವು ವಾಸಸ್ಥಾನದ ಮನೆಗಳು ನಮ್ಮ ಜನದ ಇದ್ದು ಅಂದ್ರೆ ಅವ ಈ ಪ್ರವಾಹದ ಭೀತಿಗೆ ಅಂಜುವಂತ ಸನ್ನಿವೇಶ ಬರಾಗಿಲ್ಲ, ಆ ದುಗುಡ ವಯ ಜೀವನೂ ಇರಾಗಿಲ್ಲ. ಅದೇ ಕಾರಣದಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಬಿಡ್ತೀವಿ, ಎಲ್ಲಿ ಈ ಪ್ರವಾಹದ ವ್ಯಾಪ್ತಿ ಐತಿ ಇದನ್ನ ಬಿಟ್ಟು ಕೆಸಿದ್ದ ನೀವು ಬೇರೆ ಕಡೆಗೆ. ಇವತ್ತು ಈ ಪ್ರವಾಹದೊಳಗೆ ಯಾರು ಸಂತ್ರಸ್ತ ಆಗಿದಾರೋ ಅವರಿಗೆ ನಿವೇಶನಗಳು ಕೊಡುವಂತ ಒಂದು ಕಾರ್ಯ ನೀವು ಮಾಡಬೇಕು ಅಂತ ಒತ್ತಾಯ ಬಿಡ್ತೀವಿ. ಎರಡು ರೀತಿಯ ಒತ್ತಾಯ. ಒಂದು, ಈ ಪ್ರವಾಹದ ವ್ಯಾಪ್ತಿಯಲ್ಲಿ ಇರುವಂತ ಯಾರ ಮನೆ ಬಿದ್ದವು ಅವರಿಗೆ ನೀವು ನಿವೇಶ ಕೊಡಬೇಕು, ಎಲ್ಲಿದ್ರೆ ಪ್ರವಾಹದ ನೀರು ಎಲ್ಲಿ ಬರಾಗಿಲ್ಲ ಅಂತ ಸ್ಥಳದೊಳಗೆ. ಅದು ಮೊದಲನೇ ಬೇಡಿಕೆ. ಈ ಮನೆ ಕಳ್ಕೊಂಡವರು ಮನೆ ಅದಾವ, ಆದ್ರೆ ಇದಕ್ಕಿಂತಲೂ ಬಹಳ ಗಂಭೀರ ವಿಷಯ ಅಂದ್ರೆ ಬಹುಶಃ ಇವ್ರು ಕನಿಷ್ಠ ಅಟ್ಲೀಸ್ಟ್ ಇರಾಕ್ ಮನೆ ಇರೋದಾವ. ಆದ್ರೆ ಗೋಕಾಕ್ದೊಳಗೆ 18 ವರ್ಷ ತುಂಬಿರುವ ಯುವಕ ಯುವತಿಯರು ಹೊಸದಾಗಿ ಮತದಾರರ ಪಟ್ಟಿಗೆ ಹೆಸರು ನೋಂದಾಯಿಸಲು ತಹಸೀಲ್ದಾರ್ ಎಂ ಶಿವಮೂರ್ತಿ ಮನವಿ ಮಾಡಿದ್ದಾರೆ.
ಮಂಡ್ಯ ಕೇರಿಪೇಟೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಜಾಗೃತಿ ಜಾಥಾ ನಡೆಸಿ ಜನಸಾಮಾನ್ಯರಿಗೆ ಅರಿವು ಮೂಡಿಸಿದ ಬೂತ್ ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕು ಕಚೇರಿಯ ಸಿಬ್ಬಂದಿಗಳು. ಮಂಡ್ಯ ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಕೃಷ್ಣರಾಜಪೇಟೆ ಆಡಳಿತದ ವತಿಯಿಂದ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ 18 ವರ್ಷ ತುಂಬಿರುವ ಯುವಕ ಯುವತಿಯರು ಹೊಸದಾಗಿ ಮತದಾರರ ಪಟ್ಟಿಗೆ ತಮ್ಮ ಹೆಸರನ್ನು ನೋಂದಾಯಿಸಲು ಹಾಗೂ ಮತದಾರರ ಪಟ್ಟಿಯಲ್ಲಿನ ವಿಳಾಸದ ವ್ಯತ್ಯಾಸ, ತಿದ್ದುಪಡಿ ಸೇರಿದಂತೆ ಇತರೆ ವಿಚಾರಗಳಿಗೆ ತಮ್ಮ ಸಮೀಪದ ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತೆಯರು ಅಥವಾ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅಗತ್ಯ ದಾಖಲೆಗಳೊಂದಿಗೆ ಮನವಿ ಸಲ್ಲಿಸಬೇಕೆಂದು ತಹಸೀಲ್ದಾರ್ ಎಂ ಶಿವಮೂರ್ತಿ ಮನವಿ ಮಾಡಿದ್ದಾರೆ. ಮಂಡ್ಯ ಕೃಷ್ಣರಾಜಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಬಳಿಯಿಂದ ಎಂಕೆ ಬೊಮ್ಮೇಗೌಡ ವೃತ್ತದವರೆಗೆ ನಡೆದ ಜಾಗೃತಿ ಜಾಥಾದಲ್ಲಿ ತಹಸೀಲ್ದಾರ್ ಎಂ ಶಿವಮೂರ್ತಿ, ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಮೌಳಿ, ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್, ಸಿಡಿಪಿಒ ದೇವಕುಮಾರ್, ಬಿಇಒ ಎಸ್ ರೇವಣ್ಣ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಲ್ವಿಚಾರಕರು, ಬೂತ್ ಮಟ್ಟದ ಅಧಿಕಾರಿಗಳು, ಶಿಕ್ಷಕರು, ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು, ಪುರಸಭೆ ಸಿಬ್ಬಂದಿಗಳು ಹಾಗೂ ಕಂದಾಯ ಇಲಾಖೆ ನೌಕರರು ಜಾಥಾದಲ್ಲಿ ಭಾಗವಹಿಸಿದರು. ಹೆಸರು ಕರೆಕ್ಷನ್ನು ಮತ್ತು ವಿಳಾಸ ಕರೆಕ್ಷನ್ನು, ಅಡ್ರೆಸ್ ಚೇಂಜ್, ಏನೇ ಕರೆಕ್ಷನ್ನ ಥ್ರೂ ಮೊಬೈಲ್ ಆ್ಯಪ್ ಮುಖಾಂತರ ಬಿ ಎಲ್ ಒ ಮಾಡ್ತಾರೆ. ಹಿಂದೆ ಇಲ್ಲಪ್ಪ ಈಗ ಏನೋ ಒಂದು ಹೆಸರು ಕರೆಕ್ಷನ್ಗೆ ಒಂದು ಅರ್ಜಿ ಕೊಟ್ಟು ನಮ್ಮ ಆಫೀಸ್ ಬಂದು ನಮ್ಮ ಆಫೀಸ್ ಮುಖಾಂತರ ಚೇಂಜ್ ಆಗ್ತಾಯಿತ್ತು. ಈಗೇನಲ್ಲ ಅಲ್ಲಿ ಥ್ರೂ ಮೊಬೈಲ್ ಮುಖಾಂತರ ಅಲ್ಲೇ ಅವ್ರು ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡಿದ್ರೆ ಅಲ್ಲಿ ಮಾಡಿದ ತಕ್ಷಣ ಅಲ್ಲಿ ಅಪ್ಡೇಟ್ ಆಗುತ್ತೆ. ಇದು 1/1/2020 ಹೊಸ ವರ್ಷದಿನ ಹೊಸ ಮತದಾರ ಪಟ್ಟಿ ಬಿಡುಗಡೆ ಆಗುತ್ತೆ. ಯಾವ್ಯಾವ ಸೇರ್ಪಡೆ ಆಗಿದೆ, ಯಾವ್ದಾದ್ರು ಡಿಲೀಷನ್ ಆಗಿದೆ, ಯಾವುದಾಗಿ ಕರೆಕ್ಷನ್ ಆಗಿದೆ, ಎಲ್ಲನೂ ಪರಿಷ್ಕರಣೆ ಮಾಡಿ 1/1/2020 ಹೊಸ ಮತದಾರ ಪಟ್ಟಿಯನ್ನು ನಾವು ಬಿಡುಗಡೆ ಮಾಡ್ತೀವಿ. ಮಂಡ್ಯ ಜಿಲ್ಲೆಯ ಹೇಮಾವತಿ ಎಡದಂಡ ನಾಲಾ ಕಾಮಗಾರಿಯಲ್ಲಿ ಭಾರಿ ಗೋಲ್ಮಾಲ್ ಎಂಬ ಆರೋಪ ಕೇಳಿ ಬಂದಿದೆ. ಮಂಡ್ಯ ಹೇಮಾವತಿ ಎಡದಂಡ ನಾಲಾ ಆಧುನೀಕರಣ ಕಾಮಗಾರಿಯಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ. ಕಳಪೆ ಕಾಮಗಾರಿ ನಡೆಸಿ ಕೋಟ್ಯಾಂತರ ರೂಪಾಯಿ ಹಣ ಗುಳು ಮಾಡಿರುವ ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ನಡೆಸಿದೆ. ಕಳಪೆ ಗುಣಮಟ್ಟದ ಕಾಮಗಾರಿ ನಡೆಸಿ 400 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಹಣವನ್ನು ನುಂಗಿ ಹಾಕಿರುವ ಗುತ್ತಿಗೆದಾರರು ಈ ಹಿಂದೆ ಕೃಷ್ಣರಾಜಪೇಟೆ ನಂಬರ್ 3 ವಿಭಾಗದ ಕಾರ್ಯಪಾಲಕ ಅಭಿಯಂತರಾಗಿ ಪ್ರಭಾರದಲ್ಲಿದ್ದ ಚನ್ನರಾಯಪಟ್ಟಣದ ಸೂಪರಿಡೆಂಟ್ ಇಂಜಿನಿಯರ್ ಮೋಹನ್ ರಾಜ್ ಅರಸ್ ಹಗರಣದ ಸೂತ್ರಧಾರಿ ಎಂದು ಆರೋಪಿಸಿದ್ದಾರೆ. 800 ಕೋಟಿ ರೂಪಾಯಿಗಳ ವೆಚ್ಚದ ನಾಲಾ ಆಧುನೀಕರಣ ಕಾಮಗಾರಿ ಗುತ್ತಿಗೆಯನ್ನು ಪಡೆದಿರುವ ಉಪಾರ್ ಕಂಪನಿಯ ಅಧಿಕಾರವನ್ನು ಒಳಹಾಕಿಕೊಂಡು ಕಳಪೆ ಕಾಮಗಾರಿ ನಡೆಸಿ ಹಗರಣ ನಡೆಸಿರುವ ಬಗ್ಗೆ ಸ್ಥಳೀಯ ರೈತ ಮುಖಂಡರು ಮತ್ತು ಜನಪ್ರತಿನಿಧಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ವಿಭಾಗಕ್ಕೆ ಹಾಕಿಸಿಕೊಂಡು ಅವರಿಗೆ ಬೇಕಾದ ರೀತಿ ಸರ್ಕಾರಿ ಇಂಜಿನಿಯರ್ಗಳು ಬಿಲ್ ಬರೆಯೋದಿಲ್ಲ, ಉಪಾರ್ ಕಂಪನಿಯ ಇಂಜಿನಿಯರ್ಗಳು ಬರೆದಂತ ಬಿಲ್ಗೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಬಿಲ್ಲನ್ನು ಬರೆದು ಹಣವನ್ನು ಅವರು ಕೇಳದ ಹಾಗೆ ಅವರು ಏನು ಬಿಲ್ಲನ್ನು ಬರೆದಿರ್ತಾರೆ ಆ ಬಿಲ್ಗೆ ಸಹಿಯನ್ನು ಹಾಕುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಉಪ್ಪಾರ್ ಕಂಪನಿ ನಡೆಸಿರುವಂಥ ಎಲ್ಲ ಅವ್ಯವಹಾರಗಳ ಬಗ್ಗೆ ಕೂಲಂಕುಷವಾದ ತನಿಖೆ ಆಗಬೇಕು. ಉಪ್ಪು ತಿಂದವರು ನೀರು ಕುಡಿಬೇಕು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪ ಅವರು ಈ ಒಂದು ಹೇಮಾವತಿ ನಾಲೆಯ ಎಡದಂಡೆಯ ಆಧುನೀಕರಣ ಕಾಮಗಾರಿಯಲ್ಲಿ ನಡೆದಿರುವಂಥ ಎಲ್ಲ ಅವ್ಯವಹಾರಗಳ ಬಗ್ಗೆ ಸಮಗ್ರವಾದ ತನಿಖೆಯನ್ನು ನಡೆಸಿ ತಪ್ಪಿಸಸ್ಥ ಅಧಿಕಾರಿಗಳು ಏನು ಈಗ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರುವಂತಹ ಮೋಹನ್ ರಾಜ್ ಅರಸ್ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತೆ ಈ ಹಿಂದೆ ಕೆಆರ್ಪೇಟೆ ತಾಲೂಕಿನ ಹೇಮಾವತಿ ನದಿ ನಾಲೆಗಳಾಗಿರುವಂತಹ ಹೇಮಗಿರಿ ನಾಲೆ, ಮಂದಗೆರೆ ಎಡದಂಡೆ, ಬಲದಂಡೆ ನಾಲೆ ಆಧುನೀಕರಣ ಕಾಮಗಾರಿ ಕೂಡ ಇದೇ ಉಪ್ಪಾರ್ ಕಂಪನಿಯವರು ಮಾಡಿದ್ದಾರೆ. ನಮ್ಮಲ್ಲಿನ ಭಾವೈಕ್ಯತೆಯ ಪರಂಪರೆಯ ಉಳಿವಿಗಾಗಿ ಸಂಸ್ಕೃತಿಯ ಬೆಳವಣಿಗಿನ ಆಚರಣೆಯ ಪ್ರತೀಕವಾದ ಬಿಂಬವೆಂದು ಮಂಡ್ಯ ಹಿಂದೂ ಜಾಗರಣ ಸಂಯೋಜಕರಾದ ಡಾಕ್ಟರ್ ಮುರಳೀಧರ್ ತಿಳಿಸಿದರು. ದೇವಲಾಪುರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಆಯೋಜನೆ ಮಾಡಿದ್ದ ದೇವಲಾಪುರ ಹೋಬಳಿ ಮಠದ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮದ ಉದ್ಘಾಟನೆ ಮಾಡುತ್ತಾ ಗ್ರಾಮೀಣ ಭಾಗಗಳ ಬದುಕು ಹಿಂದೂಗಳಲ್ಲಿನ ಪದ್ಧತಿ ಅನುಸರಣೆ ಮುಂದಿನ ಮಾಯವಾಗುವ ಬದಲು ಉಳಿವಿಗೆ ಇಂತಹ ಪೂಜೆಯಿಂದ ಬೆಳವಣಿಗೆ ಸಾಧ್ಯವೆಂದು ತಿಳಿಸಿದರು. ಸಮಾಜದಲ್ಲಿನ ಮಹಿಳೆಯರ ಪಾತ್ರ ಕೇವಲ ಸಂಪಾದನೆ ಗುರಿಯಾಗದೆ ಸಮಾಜದಲ್ಲಿನ ಸಮಾನತೆ, ಪರಂಪರೆ, ಮನೆಗಳಲ್ಲಿ ಬದುಕು ಸರಿಸಾಗಟ್ಟದೆ ಕುಟುಂಬದ ಏಳಿಗೆ ಉಳಿತಾಯದಿಂದ ಮುಂದೆ ಬರಲು ಸಾಧ್ಯವೆಂದು ಸಮಾರಂಭದ ಅತಿಥಿಗಳಾಗಿ ನಾಗಮಂಗಲ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ರೂಪಾ ಅವರು ಹೇಳಿದರು. ಹಾಗೆ ನೀವು ಸಂಘವನ್ನು ಮುಗಿ ಬರ್ಕಾಸ್ತು ಮಾಡಿದ್ದರೆ ಏನಾಗುತ್ತೆ? ಸಂಘವನ್ನು ಬಿದ್ದು ಬಿಟ್ಟರೆ ನಿಮಗೆ ಮುಂದಿನ ಲಾಭ ಪ್ರಯೋಜನಗಳು ಸಿಗೋದಿಲ್ಲ. ಆದ್ದರಿಂದ 5 ವರ್ಷ ಅಂತಲ್ಲ, ನಮ್ಮಲ್ಲಿ 25 ವರ್ಷ ಆದ ಸಂಘಗಳು ಕೂಡ ಇವತ್ತು ಬಹಳ ಚೆನ್ನಾಗಿದೆ. ಗೋಕಾಕ್ ಕ್ರಿಕೆಟ್ ಕ್ಲಬ್ ತಂಡದ ಗಾಯಕರಾದ ಆನಂದ ಕೊಣ್ಣೂರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಗೋಕಾಕ್ ಕ್ರಿಕೆಟ್ ಕ್ಲಬ್ ತಂಡದ ಗಾಯಕರಾದ ಆನಂದ ಕೊಣ್ಣೂರವ ಹುಟ್ಟುಹಬ್ಬವನ್ನು ಆಚರಿಸಿದರು. ಜೆಎಸ್ಎಸ್ ಕಾಲೇಜ್ ಗ್ರೌಂಡ್ನಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಂಕರ್, ರವಿ, ಅಮೀನ್, ಸಿದ್ದಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅವ್ರಿಗೆ
ಮೂವತ್ ಮಂದಿ ಹಲವು ವರ್ಷಗಳಿಂದ ನೀರಿನ ತೊಂದರೆ ಅನುಭವಿಸುತ್ತಿದ್ದ ಸಹ್ಯಾದ್ರಿ ನಗರ, ಹನುಮಾನ್ ನಗರ, ಪ್ರೆಸ್ ಕಾಲೋನಿ, ಜಯನಗರ ನಿವಾಸಿಗಳಿಗೆ ಇನ್ನು ಮುಂದೆ ನೀರಿನ ಅಭಾವ ಕಡಿಮೆಯಾಗಲಿದೆ ಎಂದು ಮಿಸಾಳೆ ತಿಳಿಸಿದ್ದಾರೆ. ಹಳೆ ನೀರಿನ ಕೊಳವೆಯನ್ನ ತೆಗೆದುಹಾಕಿ ಹೊಸ ನೀರಿನ ಕೊಳವೆ ಹಾಕಿಸಿ ಸ್ಪಂದಿಸಿದ್ದೇನೆ ಎಂದರು. ನೀರಿನ ಸಮಸ್ಯೆ ನಿವಾರಣೆಗಾಗಿ ಸಂಸದರು ಹಾಗೂ ದಂಡು ಮಂಡಳಿ ಜೊತೆ ಮಾತನಾಡಿ ಜನತೆಯ ಕಷ್ಟ ನಿವಾರಿಸುವಲ್ಲಿ ಶ್ರಮಿಸಿದ್ದಾರೆ ಎಂದರು. ಇದೇ ವೇಳೆ ನಾಗರಿಕ ವೇದಿಕೆ ಸಮಸ್ಯೆಗಳ ಮನವಿಯನ್ನ ಶಾಸಕರಿಗೆ ಸಲ್ಲಿಸಿದ್ದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಎನ್ಎನ್ ಮೂಲಿಮನಿ, ಜೆಎಸ್ ಏಳುಕೋಟಿ, ಶ್ರೀಕಾಳೆ ಹಾಗೂ ವೇದಿಕೆ ಪದಾಧಿಕಾರಿಗಳು ಹಾಜರಿದ್ದರು. ನಿನ್ನೆಯಿಂದ ಕೈಗಾ ಕಾಡಿನಲ್ಲಿ ನಾಪತ್ತೆಯಾಗಿದ್ದ ಕಾರವಾರದ ಡಿವೈಎಸ್ಪಿ ಶಂಕರ್ ಮಾರಿಯಾಳ ಪತ್ತೆಯಾಗಿ ಎಲ್ಲರೂ ನಿಟ್ಟುಸಿರು ಬಿಡುವಂತೆ ಮಾಡಿದ್ದಾರೆ. ಕೈಗಾ ಕಾಡಿನಲ್ಲಿ ನಾಪತ್ತೆಯಾಗಿದ್ದ ಕಾರವಾರದ ಡಿವೈಎಸ್ಪಿ ಶಂಕರ್ ಮಾರಿಹಾಳ್ ಪತ್ತೆಯಾಗಿ ಎಲ್ಲರೂ ನಿಟ್ಟುಸಿರುವಂತೆ ಬಿಡುವಂತೆ ಮಾಡಿದ್ದಾರೆ. ಅವರಿರುವ ಜಾಗ ಪತ್ತೆಯಾಗಿದ್ದು ಅವರನ್ನ ಕರೆತರುವ ಪ್ರಯತ್ನ ನಡೆದಿದೆ. ಅವರನ್ನ ಯಲ್ಲಾಪುರ ಇಡಗುಂದಿ ಮಾರ್ಗದಿಂದ ಹೊರಗೆ ಕರೆದುಕೊಂಡು ಬರಲಾಗುತ್ತಿದೆ. ಯಲ್ಲಾಪುರದಿಂದ ಕೈಗಾಗೆ ಹೊರಟ ರಸ್ತೆಯಲ್ಲಿ ಸಿಗುವ ಕಟ್ಟಕಡೆಯ ಗ್ರಾಮ ಹರೂರು, ಅಲ್ಲಿಂದ ಮುಂದೆ ದಟ್ಟ ಕಾನನ ಇರುವ ಕಾರಣಕ್ಕಾಗಿ ಅವರು ಯಾರ ಕೈಗೂ ಸಂಪರ್ಕಕ್ಕೂ ಸಿಗಲಿರಲಿಲ್ಲ. ದೇವರಹೆಪ್ಪರ್ಗಿ ತಾಲೂಕಿನ ಆಲುಗೂರು ಗ್ರಾಮದಲ್ಲಿ ರಸ್ತೆ ಮೇಲೆ ಚರಂಡಿ ನೀರು ಬಂದು ಗ್ರಾಮಸ್ಥರು ಪರದಾಡುವಂತಾಗಿದೆ. ಪ್ರಮುಖ ರಸ್ತೆ ಇದಾಗಿದ್ದು ದಿನ ಬೆಳಗಾದರೆ ಜನರು ಇಂತಹ ಕೊಳಚೆ ನೀರಿನಲ್ಲಿ ತಿರುಗಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದನ್ನ ಕಂಡು ಕಾಣದಂತೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು, ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಸದಸ್ಯರು ಕುಳಿತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಸಮಸ್ಯೆ ಬಗೆಹರಿಸಬೇಕೆಂಬುದೇ ಗ್ರಾಮಸ್ಥರ ಆಗ್ರಹವಾಗಿದೆ. ಬಿಜಾಪುರ ರಿಸ್ಕ್ ಮಾಡ್ರಿ, ಬಂದ ರಿಸ್ಕ್ ಮಾಡ್ಲಾಗತ್ತಿ ಹೇಳ್ರಿ ಅಣ್ಣ. ಹೇಳ್ರಿ ಇದರಿಂದ ನಿಮ್ಗೆ ಸೊಳ್ಳೆಗಳ ಕಾಟ ಯಾವುದು ಏನು ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ ತಿರುಗಾಡಲಿಕ್ಕೆ ಏನಾದ್ರು ಹೇಳ್ರಿ ನಿಮಗೆ. ಇಲ್ಲಿ ನೋಡ್ರಿ ಸರ್, ಇದೆಲ್ಲ ಭಾಳ ಗಲೀಜೈದ, ಸಣ್ಣ ಮಕ್ಕಳು ಹಾಯ್ಕೊಂಡು ಎಲ್ಲ ಇಲ್ಲೆಲ್ಲ ಹೊರಗಡೆ ಮಕ್ಕೋತೀವಿ. ಎಲ್ಲ ಕಡಿ ಕ್ರಿಮಿದಿಂದ ಎಲ್ಲ ಬರ್ಲಾಕತ್ತವ್ರಿ, ಭಾಳ ಹೈರಾಣ ನಡೆದು ಬಿಟ್ಟದ ನಮ್ಮದು. ಇವೆಲ್ಲ ಒಟ್ಟು ಮಕ್ಕಳನ್ನ ಹಾಕೊಂಡು ಮಕ್ಕೋತೀವಿ, ಸಾಂಕ್ರಾಮಿಕ ರೋಗ ಹರಡತ್ತವ್ರಿ ಎಲ್ಲ ಮಕ್ಕಳಿಗೆ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಗಟ್ರ ದಂಡಿ ಹ್ಯಾಂಗಾಗಿ ಬಿಟ್ಟದ್ರಿ. ಅಲ್ಲಿ ನೋಡ್ರಿ ಅವೆಲ್ಲ ಹಂದಿ ಪಂದಿ ಹಡ್ಡಿ ಎಲ್ಲ. ಸಿ ಸಿ ರೋಡ್ ಆದ್ರೆ ಒಳ್ಳೆ ಒಂದು ವ್ಯವಸ್ಥಿತ ಆಗ್ತದ್ರಿ. ನಾವೇ ತೆಗಿಲಾಗತ್ತೀವ್ರಿ, ಮತ್ತೆ ಏನ್ ಮಾಡುದ್ರಿ? ಗ್ರಾಮ ಸಭೆ ಎಲ್ಲ ಮಾಡ್ಕೊಂಡು ಹೋಗ್ಯಾರ ವಾರ್ಡ್ ಸಭೆ. ನೀವೇನು ಪಂಚಾಯತ್ ಅವರೆಲ್ಲ ಏನು ಇಲ್ಲಿ ವರ್ಕ್ ಮಾಡೋರಲ್ಲ, ನಿಮ್ಮ ಮನೆಯವರೇ ನಿಂತು ಕಸ ತೆಗಿಲಾಕತ್ತೀರಿ? ಹೌದ್ರಿ, ನಾವೇ ಮನೆಯವ್ರ ನಿಂತು ಏನ್ ಮಾಡೋನ್ರಿ? ಎಲ್ಲ ಕಳ್ಳು ಹುದುಲಿಗೆ ಬಿದ್ದು ಬಿಟ್ಟೈತ್ರಿ ಅದ. ಹ್ಞೂನ್ರಿ, ವಕೀಲರು ಶೀಘ್ರ ನ್ಯಾಯದಾನಕ್ಕೆ ಮುಂದಾಗುವ ಮೂಲಕ ನ್ಯಾಯಾಲಯದ ಘನತೆ ಹೆಚ್ಚಿಸಲು ಬದ್ಧತೆಯಿಂದ ವಾದ ಮಂಡಿಸಬೇಕೆಂದು ಕೆಆರ್ಪೇಟೆ ನೂತನ ನ್ಯಾಯಾಲಯ ಸಂಕೀರ್ಣದ ಶಂಕುಸ್ಥಾಪನಾ ಸಮಾರಂಭದ ಭೂಮಿ ಪೂಜೆಯಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಕರೆ ನೀಡಿದರು. ಕೃಷ್ಣರಾಜಪೇಟೆಯ ನೂತನ ನ್ಯಾಯಾಲಯ ಸಂಕೀರ್ಣವಾದ 5 ಕೋಟಿ ರೂಪಾಯಿ ವೆಚ್ಚದ ಶಂಕುಸ್ಥಾಪನಾ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಕೆಎನ್ ಫಣೀಂದ್ರ ಅವರು ಮಾತನಾಡಿ, ಬದ್ಧತೆಯಿಂದ ವಾದ ಮಂಡಿಸಿ ಜನಸಾಮಾನ್ಯರು ಹಾಗೂ ಕಕ್ಷಿದಾರರಿಗೆ ನ್ಯಾಯಾಂಗ ಇಲಾಖೆಯ ಬಗ್ಗೆ ಇರುವ ಗೌರವ ಹೆಚ್ಚಾಗುವಂತೆ ಮಾಡಬೇಕೆಂದು ಮನವಿ ಮಾಡಿದರು. ನ್ಯಾಯಾಂಗಲದಲ್ಲಿ ನ್ಯಾಯಾಧೀಶರು, ವಕೀಲರು, ಕಕ್ಷಿದಾರರು ಮತ್ತು ನ್ಯಾಯಾಲಯದ ಸಿಬ್ಬಂದಿಗಳು 4 ಪ್ರಮುಖವಾದ ಅಂಗವಾಗಿದ್ದಾರೆ. ಆದ್ದರಿಂದ 4 ಅಂಗಗಳು ಸಮಾನವಾಗಿ ಕೆಲಸ ಮಾಡುವ ಮೂಲಕ ಶೀಘ್ರವಾಗಿ ನ್ಯಾಯದಾನ ಮಾಡುವ ಮೂಲಕ ನ್ಯಾಯಾಂಗ ವ್ಯವಸ್ಥೆಯ ಗೌರವ ಹೆಚ್ಚಾಗುವಂತೆ ಮಾಡಬೇಕೆಂದು ಫಣೀಂದ್ರ ವಕೀಲರಿಗೆ ಕಿವಿಮಾತು ಹೇಳಿದರು. ನಂತರ ಮಂಡ್ಯ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಎಚ್ಜಿ ವಿಜಯ್ ಕುಮಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಎಲ್ ದೇವರಾಜ್, ಜಿಆರ್ ಅನಂತರಾಮಯ್ಯ, ಲೋಕೋಪಯೋಗಿ ಇಲಾಖೆ ಎಡಬಲಿ ರಾಮಸ್ವಾಮಿ ಮತ್ತಿತರರು ಶಂಕುಸ್ಥಾಪನೆ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ರಾಮನಗರ ಜಿಲ್ಲೆಯಲ್ಲಿ ಸೊ ನಾನು ಹೇಳಿದ ತಕ್ಷಣ ಏನ್ ಪ್ರಾಬ್ಲಮ್, ಈ ತರ ಪ್ರಾಬ್ಲಮ್ ಇದೆ, ನಡೀರಿ ಹೋಗೋಣ, ಅಲ್ಲಿ ಹೋಗಿ ಕೂತ್ಕೊಂಡು ಅದು ಸಂಬಂಧಪಟ್ಟವ್ರ ಹತ್ರ ಎಲ್ಲ ಮಾತಾಡಿ, ಆ ನಂತರ ಅವ್ರು ಯಾರು ಏನು ಅಬ್ಜೆಕ್ಷನ್, ನಾವು ಅನ್ಕೊಂಡಿದ್ದೀವಿ ಅಷ್ಟೇ, ಯಾರೋ ಅಬ್ಜೆಕ್ಟ್ ಮಾಡ್ಬಿಡ್ಬೋದು, ಗಲಾಟೆ ಆಗ್ಬೋದು ಅನ್ಕೋತೀವಿ ಅಷ್ಟೇ ನಾವು. ಇಲ್ಲ ಏನಾದ್ರೂ ಆಗಲಿ ನಡೀರಿ, ಮುನ್ನಡೀರಿ, ಏನಾದ್ರೂ ಆಗಲಿ ಮುಂದಕ್ಕೆ ನಡೀತಾ ಇರ್ಬೇಕು. ಹೇಳುತ್ತಾ ಇರ್ತೀವಿ, ಮುಳ್ತುಳಿತಾ ಇರ್ತೀವಿ, ನಡೆಯೋದು ಬಿಡ್ತೀವ? ಇಲ್ಲ, ನಡೀತಾ ಇರ್ತೀವಿ. ಸೊ ಹಾಗೆ ಆ ರೀತಿ ಕೂತ್ಕೊಂಡು ಮಾತಾಡಿದಾಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು. 2 ವರ್ಷ ಖಾಲಿ ಬಿದ್ದಿದ್ದಂಥ ನ್ಯಾಯಾಲಯ ಇವಾಗ ನಡೀತಾ ಇದೆ. ಸೊ ಅದರಿಂದ
ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಶ್ರಮಿಸಿದಾಗ ಮಾತ್ರ ಈ ರಾಷ್ಟ್ರದ ಈ ಸಂಸ್ಥೆಯ ಏಳಿಗೆ ಮುಖಾಂತರವಾಗಿ ರಾಷ್ಟ್ರದ ಏಳಿಗೆಯನ್ನು ಮಾಡಬಹುದು ಅಂತಂದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಕೊನೆಯದಾಗಿ ನಮ್ಮವರೇ ಮತ್ತು ನಮ್ಮ ಪಾಂಡವ ಕೂಡ ತಾಲೂಕಿನ ಅಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಯರವರೇ ಹಾಗೂ ನನ್ನ ಸಹ ನ್ಯಾಯಾಧೀಶರೇ ಮತ್ತು ವಕೀಲ ಮಿತ್ರರೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರೇ ಮತ್ತು ನನ್ನ ಸಿಬ್ಬಂದಿ ವರ್ಗದವರೇ ಹಾಗೂ ಎಲ್ಲ ಆಹ್ವಾನಿತರೆ, ಈ ದಿವಸ ನಮ್ಮ ಸಾಹೇಬರವರು ಈ ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಮತ್ತು ಈ 31 ಆಗಸ್ಟ್ ಏನಿದೆ ಅದಕ್ಕೂ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಒಂದು ನ್ಯಾಯಾಂಗಕ್ಕೂ ಒಂದು ಅವಿಭಾವ ಸಂಬಂಧ ಇದೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ನಮ್ಮಲ್ಲಿ ಹಿರಿಯಷ್ಟೇನಿ ನ್ಯಾಯಾಧೀಶ ನ್ಯಾಯಾಲಯ ಆಗಿದ್ದು 31 ಆಗಸ್ಟ್, ಅವರ ಒಂದು ವಸತಿ ಗೃಹ ಉದ್ಘಾಟನೆ ಆಗಿದ್ದು 31 ಆಗಸ್ಟ್, ಈ ದಿವಸ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇರೋದು 31 ಆಗಸ್ಟ್. ಅದರಿಂದ ಇದು ಒಂದು ನಮ್ಮ ಕೇರ್ಪೇಟೆಗೆ 31 ಆಗಸ್ಟಲ್ಲೇ ನಮ್ಮ ಎಲ್ಲ ಒಂದು ಶುಭ ಕಾರ್ಯಗಳು ನೆರವೇರುತ್ತೆ ಅಂತ ನಮಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಅತ್ತ ಅಪ್ಪನ ನೆನೆದು ಡಿಕೆಶಿ ಕಣ್ಣೀರಿಟ್ಟರೆ ಇತ್ತ ಡಿಕೆಶಿ ತಂದೆ ಪೂಜೆಗೆ ಬಾರದಕ್ಕೆ ತಾಯಿ ಕಣ್ಣೀರಿಡುವಂತಾಗಿದೆ. ಅಂತೂ ಇಂತೂ ಗೌರಿ ಗಣೇಶ ಹಬ್ಬದ ದಿನವಾದ ಇಂದು ಮಾಜಿ ಸಚಿವ ಡಿಕೆ ಶಿವಕುಮಾರ್ ಮನೆಯಲ್ಲಿ ಒಂಥರದ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಕಾರಣ, ಇಡೀ ವಿಚಾರಣೆಯಂದು ಹಬ್ಬದ ದಿನವಾದರೂ ಕೂಡ ಊರಿಗೆ ತೆರಳಲು ಅವಕಾಶ ಮಾಡಿಕೊಟ್ಟಿರದೇ ಇದ್ದದ್ದು. ನವದೆಹಲಿಯಲ್ಲಿ ಇಡೀ ವಿಚಾರಣೆಗೆ ತೆರಳುವ ಮುನ್ನ ಹಬ್ಬದ ದಿನವಾದ ಇಂದು ಹಿರಿಯರಿಗೆ ತಮ್ಮ ಪ್ರೀತಿಯ ತಂದೆ ಊರಿಗೆ ತೆರಳಿ ಪೂಜೆ ಮಾಡಲು ಅವಕಾಶ ನೀಡಿದ್ದಕ್ಕೆ ಭಾವುಕರಾಗಿ ಕಣ್ಣೀರಿಟ್ಟರು. ಈ ಮೂಲಕ ಬಿಕ್ಕಳಿಸಿ ಬಿಕ್ಕಳಿಸಿ ಅತ್ತರು. ಇತ್ತ ಅವರ ತಾಯಿ ಕಳೆದ ರಾತ್ರಿ 10 ಗಂಟೆಗೆ ಬರಬಹುದೆಂದು ಭಾವಿಸಿದ್ದೆವು, ಆದರೆ ಇಡೀ ತನಿಖೆ ನಾಳೆಯೂ ಇರುವ ಕಾರಣ ಬರಲು ಆಗಲಿಲ್ಲ ಎಂದರು. ಬೆಳಿಗ್ಗೆ ತಮ್ಮ ತಂದೆಗೆ ಪೂಜೆ ಸಲ್ಲಿಸಲು ಆಗಲಿಲ್ಲ ಎಂದು ಕಣ್ಣೀರು ಹಾಕಿದನು. ಕಂಡು ಭಾವುಕರಾಗಿ ಗಳಗಳನೆ ಅತ್ತೆ ಬಿಟ್ಟರು. ಇನ್ನು ಡಿಕೆ ಶಿವಕುಮಾರ್ ಮದುವೆಯಾಗಿ 3 ವರ್ಷಗಳ ನಂತರ ಹುಟ್ಟಿದ ಮಗ ಶಿವಾನಂದನವರ ಆಶೀರ್ವಾದದಿಂದ ದೇವರ ಹರಕೆಯಿಂದ ಹುಟ್ಟಿದವರು, ಹೀಗಾಗಿ ಅವರಿಗೆ ಶಿವಕುಮಾರ್ ಎಂದೇ ಹೆಸರಿಟ್ಟಿದ್ದೆವು. ಅಪ್ಪನಿಗೆ ಡಿಕೆಶಿ ಎಂದ್ರೆ ತುಂಬಾನೇ ಇಷ್ಟ, ಮಗನಿಗೂ ಹಾಗೆ ಅವರೆಂದರೆ ಎಷ್ಟೇ ಇಷ್ಟ. ಇಂತಹ ಮಗ ಪೂಜೆಗೆ ಬರೆದಿದ್ದನ್ನೆದು ಡಿಕೆಶಿ ತಾಯಿ ಅತ್ತು ಬಿಟ್ಟರು. ಗುತ್ತಿ ಬಸವಣ್ಣನ ಕಾಲುವೆಗೆ ನೀರು ಹರಿಸುವಂತೆ ನಡೆದ ಸತ್ಯಾಗ್ರಹ 21ನೇ ದಿನಕ್ಕೆ ಕಾಲಿಟ್ಟಿದೆ. ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ನಡೆಯುತ್ತಿರುವ ಗುತ್ತಿ ಬಸವಣ್ಣ ಏತ್ ನೀರಾವರಿ ಕಾಲುವೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ಸರದಿ ಸತ್ಯಾಗ್ರಹಕ್ಕೆ ಮಾಜಿ ಕೇಂದ್ರ ಸಚಿವರು ಹಾಗೂ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಭೇಟಿ ನೀಡಿದರು. ಸತ್ಯಾಗ್ರಹ ಉದ್ದೇಶಿಸಿ ಮಾತನಾಡಿದ ಅವರು, ಕೂಡಲೇ ಅಧಿಕಾರಿಗಳು ದುರಸ್ತಿ ಮಾಡಿ ಕಾಲುವೆಗೆ ನೀರು ಹರಿಸಬೇಕು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸಬೇಕು, ಇಲ್ಲದಿದ್ದರೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದರು. ಕೇಂದ್ರದಲ್ಲಿ ಹಾಗೂ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇರುವುದರಿಂದ ಮುಖ್ಯಮಂತ್ರಿಗಳ ಜೊತೆ ಕಾಲುವೆಗೆ ನೀರು ಹರಿಸುವ ಬಗ್ಗೆ ಚರ್ಚಿಸುತ್ತೇನೆ ಎಂದರು. ಮಾಜಿ ಶಾಸಕ ರಮೇಶ್ ಭೂಸ್ನೂರ್, ಬಿಜೆಪಿ ಮುಖಂಡ ಶಿಲ್ವಂತ್ ಉಮರಾಣಿ ಉಪಸ್ಥಿತರಿದ್ದರು. ನಿಮ್ಮನ್ನೆಲ್ಲ ರೈತರದು ಏನಪ್ಪಾ ಅಂತಂದ್ರೆ ಒಂದೇ ಒಂದು, ಆ ಒಬ್ಬ ಅಧಿಕಾರಿ ತಿರುಕ ನನ್ನ ಮಗ ನಿಮ್ಮೆಲ್ಲರಿಗೆ ತೊಂದರೆ ಮಾಡಿದ್ರು ನಾನು ಇದುವರೆಗೂ, ಆದ್ರೆ ಅದನ್ನ ನೋಡೋಣ ಎಷ್ಟು ಸಾಧ್ಯದನೋ ಅದನ್ನ ಸರಿ ಮಾಡ್ತಕ್ಕಂತ ಕೆಲಸ ನಾವು ಇಬ್ರು ಕೂಡಿ ಅದನ್ನ ಮಾಡ್ತಕ್ಕಂತ ಗೊತ್ತದ, ಅದನ್ನು ಮಾಡ್ತಕ್ಕಂಥ ಕೆಲಸ ನಾವು ಇಬ್ರು ಕೂಡಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಹಳ ಬೇಗ ಎಷ್ಟು ಸಾಧ್ಯ ಆಗ್ತದೆ ನೋಡೋಣ. ಅವರು ಅಧಿಕಾರಿಗಳು ಹೇಳ್ಯಾರ 15 ದಿವಸ ಅಂತ ಹೇಳಿ ಇಲ್ಲಿ ಹಳ್ಳಕ್ಕೆ ನೀರು ಹರಿಸ್ತೀನಿ ಅಂತ ಹೇಳ್ಯಾರ. ನಾನು ಇನ್ನೂ ಒಂದು ಸ್ವಲ್ಪ ಒತ್ತಾಯ ಮಾಡಿ ಅವ್ರಿಗೆ ಹೇಳಿದ್ದೀನಿ ಎಷ್ಟು ಸಾಧ್ಯದ ಆ ಮೋಟರ್ ರೆಡಿ ಆದ ತಕ್ಷಣ ಇಲ್ಲಿ ಹಳ್ಳದ ತನಕನೂ ನೀರು ತಂದು ಹಳ್ಳಕ್ಕೆ ನೀರು ಕೂಡಿಸ್ತಕ್ಕಂಥ ಜವಾಬ್ದಾರಿ ನಾವಿಬ್ರು ತಗೋತೇವಲ್ಲ, ಎಷ್ಟೇ ತ್ರಾಸ ಬಂದರು ಅದನ್ನ ಬಿಡಲ್ಲ. ಯಾಕಂದ್ರೆ ಜಿಲ್ಲಾ ತುಂಬ ಜನ ನಮ್ಗೆ ಓಟ್ ಹಾಕಿರ್ತಾವ್ರ ಮಾತು ಮ್ಯಾಲಿನವ್ರು ಆದ್ರೆ ನಮ್ಮನ್ನು ಬೈದ್ರು ಬಯಲ್ ನಿಮ್ಮ ಸಲುವಾಗಿ ನಾವು ಬಯಸ್ಕೊತೇವೆ. ಇತ್ತೀಚೆಗೆ ಉಡುಪಿಯಲ್ಲಿ ನಡೆದ ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ಕ್ರೀಡಾಪಟು ನಾಗರಾಜ್ ಚಂದ್ರಗಿ ಅವರಿಗೆ ಆರ್ಥಿಕ ಸಹಾಯ ಬೇಕಾಗಿದೆ. ಹೌದು, ಉತ್ತರ ಕರ್ನಾಟಕ ವಿಭಾಗದಲ್ಲಿ ಅದೆಷ್ಟೋ ಕ್ರೀಡಾ ಪ್ರತಿಭೆಗಳು ಸೂಕ್ತ ಕ್ರೀಡಾ ಪ್ರೋತ್ಸಾಹವಿಲ್ಲದೆ ಆರ್ಥಿಕ ಸಹಾಯವಿಲ್ಲದೆ ಇರುವ ಕಾರಣ ಅಗಾಧ ಪ್ರತಿಭೆ ಇದ್ದರೂ ಕ್ರೀಡಾ ಅಭ್ಯಾಸಗಳನ್ನು ಮೊಟಕುಗೊಳಿಸುವುದು ಸ್ಥಗಿತಗೊಳಿಸುವುದು ಸಾಮಾನ್ಯವಾಗಿದೆ. ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲಿಯೂ ಇಲ್ಲೊಂದು ಗ್ರಾಮೀಣ ಪ್ರತಿಭೆ ನಮ್ಮ ಬೆಳಗಾವಿ ಮತ್ತು ರಾಜ್ಯಕ್ಕೆ ಹೆಸರು ತಂದುಕೊಂಡು ಬಂದು ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ತುದಿಗಾಲಲ್ಲಿ ನಿಂತಿದೆ. ಹೌದು, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕೊನೆಕು ಗ್ರಾಮ ಅಮನಾಪುರ ಗ್ರಾಮದ ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡುತ್ತಿರುವ ನಾಗರಾಜು ಚಂದರ್ಗಿ ಅವರು ಚಿಕ್ಕಂದಿನಿಂದಲೇ ಸಾಕಷ್ಟು ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಲವು ಬಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ವಲಯ, ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳಲ್ಲಿ ಚಾಂಪಿಯನ್ ಆಟಗಾರನಾಗಿ ಹೊರಹೊಮ್ಮಿದ್ದಾರೆ ಮತ್ತು ಅವರು ವಿದ್ಯಾಭ್ಯಾಸ ಮಾಡಿದ ಶಾಲೆಗಳಿಗೆ ಹೆಸರು ತಂದುಕೊಂಡು ಬಂದಿದ್ದಾರೆ. ಹೀಗೆ ಮುಂದುವರೆದು ಪ್ರಸ್ತುತ ದ್ವಿತೀಯ ಪಿಯುಸಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಇವರಿಗೆ ಕಳೆದ ವಾರ ಉಡುಪಿ ಜಿಲ್ಲೆಯಲ್ಲಿ ಮುಕ್ತಾಯವಾದ ರಾಜ್ಯ ಮಟ್ಟದ ಕಿರಿಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಬೆಳಗಾವಿ ಜಿಲ್ಲೆಯನ್ನು ಪ್ರತಿನಿಧಿಸಿದ ಇವರು ಲಾಂಗ್ ಜಂಪ್ ಆಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ಮುಂದಿನ ತಿಂಗಳು ದೆಹಲಿಯಲ್ಲಿ ನಡೆಯಲಿರುವ
ರಾಷ್ಟ್ರಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಲಿದ್ದಾರೆ. ಆದರೆ ಇವರಿಗೆ ಸರಿಯಾಗಿ ಕ್ರೀಡಾ ಪ್ರೋತ್ಸಾಹ ಇಲ್ಲ, ಇದರ ಜೊತೆಗೆ ಅಭ್ಯಾಸ ಮಾಡಲು ಸೂಕ್ತ ಪರಿಕರಗಳು ಇಲ್ಲ ಮತ್ತು ಇವರ ಕುಟುಂಬವು ಸಹ ತೀರಾ ಬಡತನದಿಂದ ಕೂಡಿದ್ದು ತನ್ನ ಸಹೋದರ ದಿನನಿತ್ಯ ಕೂಲಿ ಮಾಡಿ ಈತನಿಗೆ ಕ್ರೀಡಾ ಚಟುವಟಿಕೆ ಪ್ರೋತ್ಸಾಹಕ್ಕೆ ಆರ್ಥಿಕ ಸಹಾಯ ಮಾಡುತ್ತಿದ್ದಾನೆ ಎಂದು ಅಳಲನ ತೋಡಿಕೊಂಡರು. ನಾನು ನಾಗರಾಜ್ ಅಂತ ಹೇಳಿ ಅಮರಾಪುರ ಗ್ರಾಮದಿಂದ. ನನಗೆ ಚಿಕ್ಕವನಿಂದಲೂ ಸ್ಪೋರ್ಟ್ಸ್ ಆಡಬೇಕಂತ ತುಂಬ ಆಸೆ. ಅದೇ ಥರದಾಗಿ ಕಾಲೇಜ್ ಲೆವೆಲ್ ಆಗಿ ಹೈಸ್ಕೂಲ್ ಲೆವೆಲ್ ಆಗಲಿ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಸತತವಾಗಿ 3 ಸತ ರಾಜ್ಯ ಮಟ್ಟವನ್ನು ಸಹ ಆಡಿ ಬಂದಿದ್ದೇನೆ. ಆದರೆ ಇವಾಗ ಮೊನ್ನೆ ಉಡುಪಿಯಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಲಾಂಗ್ ಜಂಪ್ನಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ. ಅದೇ ಥರದಾಗಿ ಮೊನ್ನೆನೂ ಉಡುಪಿಗೆ ಹೋಗ್ಬೇಕಂದ್ರೆ ಮನೆಯಲ್ಲಿ ದುಡ್ದೇ ಎಲ್ಲ ಕೊಟ್ಟಿದ್ದಾರೆ. ಮನೆ ಪರಿಸ್ಥಿತಿ ಸರಿಯಾಗಿಲ್ಲ, ಅದೇ ಕಾರಣಕ್ಕಾಗಿ ನಾನು ಎಲ್ಲಿ ಹೋಗ್ಬೇಕಂದ್ರೂ ಮನೆಯವರು ಸಪೋರ್ಟ್ ಮಾಡಿದ್ದಾರೆ, ದುಡ್ದು ಕೊಟ್ಟು. ಇದು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್, ಹೀಗೆ ನೋಡ್ತಾ ಇರಿ.